ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಕೊರೋನಾ ಎಲ್ಲ ಕಡೆ ವ್ಯಾಪಕವಾಗಿ ಹರಡ್ತಾ ಇದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿನೂ ದಿನ ದಿನಕ್ಕೆ ಸೋಂಕಿತರ ಸಂಖ್ಯೆ ತುಂಬ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಸುಮಾರು ಕ್ರಮಗಳನ್ನು ತಗೊಂಡಿದೆ. ನಮಗೆ ಈ ತಿಂಗಳು 17ನೇ ತಾರೀಕಿಂದ ದಸರಾ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಮಾಡಬೇಕಾಗಿದೆ. ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಅಗತ್ಯ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ಮಾರ್ಚಿಂದ ಇವಾಗ ತನಕ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 42,789 ಪಾಸಿಟಿವ್ ಕೇಸಸ್ ಇತ್ತು. ಸರಾಸರಿ ಒಂದು ದಿನಕ್ಕೆ ನಾವು 500ರಿಂದ 600 ಕೇಸಸ್ ಪಾಸಿಟಿವ್ ಆಗಿ ಬರ್ತಾ ಇದೆ. ನಮ್ಮ ಜಿಲ್ಲೆ ಡೆತ್ ರೇಟ್ ನೋಡಿದರೂ ಇವಾಗ ತನಕ ಇಡೀ ಸ್ಟೇಟ್ನಲ್ಲಿ ಒಂದು 10,000 ಜನ ಕೊರೋನಾ ಸೋಂಕರಿಂದ ತೀರೋಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಆ ನಂಬರ್ ಇಸ್ ಎಟ್ 900. ಸೊ ಆಲ್ಮೋಸ್ಟ್ 10% ಆಫ್ ದ ಸ್ಟೇಟ್ ಡೆತ್ಸ್ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆ್ಯಂಡ್ ಓವರಾಲ್ ಸೋಂಕರ ನಂಬರ್ ನೋಡಿದ್ರೂ ಬೆಂಗಳೂರು ನಂತರ ಅತಿ ಹೆಚ್ಚಿನ ಪಾಸಿಟಿವ್ ಸಂಖ್ಯೆ ಬರುವಂಥದ್ದು ನಮ್ಮ ಮೈಸೂರು ಜಿಲ್ಲೆಯಲ್ಲೇ. ಇದು ಕಳೆದ ಒಂದೂವರೆ ತಿಂಗಳಿಂದ ಆಗ್ತಾ ಬಂದಿದೆ. ಸೊ ನಾವು ಜಿಲ್ಲಾಡಳಿತ ವತಿಯಿಂದ ಸಾಕಷ್ಟು ಟೆಸ್ಟಿಂಗನ್ನು ನಾವು ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಪ್ರತಿ ಎಸ್ಪೆಷಲಿ ಸಿಟಿ ಏರಿಯಾನಲ್ಲಿ, ಎಲ್ಲಿ ಬ್ಯುಸಿ ಏರಿಯಾಸ್ ಇರುತ್ತದೆ, ಆ್ಯಂಡ್ ಆಲ್ಸೋ ಸಿಟಿನಲ್ಲಿ ವೇರ್ ಆಲ್ಮೋಸ್ಟ್ 10 ಲ್ಯಾಕ್ ಪಾಪ್ಯುಲೇಷನ್ ಇದೆ, 4,000 ಜನರನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಈ 900 ಪೀಪಲ್ ಏನು ಕೊರೋನಾಗೆ ಇದು ಆಗಿದ್ದಾರೆ, ಕೊರೋನಾದಿಂದ ತೀರೋಗಿದ್ದಾರೆ, ಅವ್ರದ್ದು ಡೆತ್ ಆಡಿಟ್ ಮಾಡಿದಾಗ ನಮಗೆ ಏನು ಗೊತ್ತಾಗಿದೆ ಅಂದರೆ, ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಡೆತ್ಸ್ಗೆ ಲೇಟಾಗಿ ಟೆಸ್ಟ್ ಆಗ್ತಾ ಇರುವಂಥದ್ದು. ಸೊ ನಮಗೆ ಜ್ವರ, ಕೆಮ್ಮು, ನೆಗಡಿ ಈ ಥರ ಬಂದಾಗ ನಮಗೇನು ಆಗಲ್ಲ, ಇದು ನಾರ್ಮಲ್ ಜ್ವರ ಅಂತ ತಿಳ್ಕೊಂಡು ಯಾರು ಟೆಸ್ಟಿಂಗ್ ಮಾಡಿಸ್ಕೊಳ್ತಾ ಇಲ್ವೋ, ಆ್ಯಂಡ್ ಟೆಸ್ಟಿಂಗ್ ಲೇಟಾಗಿ ಒಂದು 3-4 ಡೇಸ್ ಆದಮೇಲೆ ಒಂದು ಪ್ಯಾರಾಸೆಟಮಾಲ್ ಅಥವಾ ಡೋಲೋ ತಗೊಂಡು ಆಮೇಲೆ ನೋಡುವ ಅಂತ ಟೆಸ್ಟಿಂಗ್ ಮಾಡಿಸದೆ ಮನೆಯಲ್ಲೇ ಇರ್ತಾರೆ, ಅಂಥವ್ರದ್ದು ಡೆತ್ ರೇಟ್ ತುಂಬ ಜಾಸ್ತಿ ಇದೆ. ಸೊ ಮತ್ತು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ, ತಮಗೆ ಏನಾದರೂ ಹುಷಾರಿಲ್ಲ ಅಂತ ಅನಿಸಿದರೆ ಅಥವಾ ತಮ್ಮ ನೆರ ಇದ್ದವರು ಅಲ್ಲಿ ಯಾರಿಗಾದರೂ ಪಾಸಿಟಿವ್ ಆಗಿದ್ದಾಗ ದಯವಿಟ್ಟು ತಾವು ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ದಟ್ ಈಸ್ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಡೆತ್ತನ್ನು ಅವಾಯ್ಡ್ ಮಾಡಲಿಕ್ಕೆ. ಪ್ರಿವೆಂಟಿವ್ ಮೆಷರ್ಸ್ ಆಗಿ ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದು, ಕೈ ತೊಳೆಯೋದು ಇದೆಲ್ಲ ಇದ್ದೇ ಇದೆ. ಬಟ್ ಟೆಸ್ಟಿಂಗ್ ಅನ್ನೋದು ಬಹಳ ಕ್ರೂಷಿಯಲ್ ಫ್ಯಾಕ್ಟರ್ ಆಗಿದೆ. ನಾವು 10% ಆಫ್ ಸ್ಟೇಟ್ ಡೆತ್ಸ್ ಮೈಸೂರಿನಲ್ಲಿ ಇರುವಂಥ ಕಾರಣ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದಿಸ್ ಓನ್ಲಿ. ಐ ಅಪೀಲ್ ಟು ಆಲ್ ಸಿಟಿಸನ್ಸ್ ಆಫ್ ಮೈಸೂರು ಆ್ಯಂಡ್ ಹೊರಗಿಂದ ಬರುವವರೆಗೂ ದಯವಿಟ್ಟು ಇನ್ ಟೈಮ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ, ಇನ್ ಟೈಮ್ ಅಡ್ಮಿಷನ್ಸ್ ಆಗಬೇಕು. ಈವನ್ ನೀವು ಹೋಮ್ ಕ್ವಾರಂಟೈನ್ನಲ್ಲಿದ್ದರೂ, ತಮಗೆ ಜಾಸ್ತಿ ಸಿಂಪ್ಟಮ್ಸ್ ಇಲ್ಲ ಅಂತ ಇದ್ರೂ ಒಂದು ಪ್ರೋಟೋಕಾಲ್ ಇದೆ, ಏನೇನು ತಗೋಬೇಕು ಮನೆಯಲ್ಲಿ ಅಂತ. ದಯವಿಟ್ಟು ಆ ಪ್ರೋಟೋಕಾಲ್ ಕಡ್ಡಾಯವಾಗಿ ಫಾಲೋ ಆಗಬೇಕು. ತಾವು ಜೀವ ಉಳಿಸಿದರೆ ಮಾತ್ರ ನಾವು ಬೇರೆ ಏನಾದರೂ ಮಾಡಲಿಕ್ಕೆ ಆಗುತ್ತದೆ. ನಾವು ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಇಂದ ನಮಗೇನಾಗಲ್ಲ, ಅದು ಬರೀ ವಯಸ್ಸಾಗಿದ್ದವರಿಗೆ, ಕೋಮಾರ್ಬಿಡಿಟಿ ಇದ್ದವರಿಗೆ ಮಾತ್ರ ಆಗುತ್ತದೆ, ಯಾರಿಗೂ ಏನೂ ಆಗಲ್ಲ ಅಂತ ಅಪೋಹ ನಮಗೆ ಬೇಡ. ಎನಿಬಡಿ ಈಸ್ ಎಟ್ ರಿಸ್ಕ್ ಆಫ್ ಕಾಂಟ್ಯಾಕ್ಟಿಂಗ್ ಕೊರೋನಾ ಆ್ಯಂಡ್ ಕಾಂಪ್ಲಿಕೇಷನ್ಸ್ ಆಗುವ ಸಾಧ್ಯತೆ ಇದೆ. ನಿನ್ನೆ ಡೆತ್ ಆಡಿಟ್ನಲ್ಲಿ ನಾವು ಆಲ್ಮೋಸ್ಟ್ ಒಂದು 10 ಡೆತ್ಸ್ ನಾವು ನೋಡಿದಾಗ, ಒಂದು 43 ವರ್ಷದ ಜೆಂಟಲ್ಮ್ಯಾನ್ ಹ್ಯಾಸ್ ಎಕ್ಸ್ಪೈರ್ಡ್ ಬಿಕಾಸ್ ಒಂದು ವಾರ ಅವರು ಮನೆಯಲ್ಲೇ ಇದ್ದರು ವಿತೌಟ್ ಗೆಟಿಂಗ್ ಎನಿ ಟ್ರೀಟ್ಮೆಂಟ್, ವಿತೌಟ್ ಗೋಯಿಂಗ್ ಫಾರ್ ಎನಿ ಟೆಸ್ಟ್. ಸುಮ್ಮನೆ ದೇರ್ ವಾಸ್ ನೋ ವ್ಯಾಲಿಡ್ ರೀಸನ್. ನಾವು ಫ್ಯಾಮಿಲಿನೂ ಎಂಕ್ವೈರ್ ಮಾಡಿದ್ದೀವಿ, ದೇ ಸೈಡ್ ದಟ್ ಮೈಲ್ಡ್ ಜ್ವರ ಇತ್ತು, ಏನಿಲ್ಲ ಅಂತ ಮನೆಯಲ್ಲೇ ಇದ್ದರು, ಆಮೇಲೆ ಬ್ರೀತಿಂಗ್ ಕಾಂಪ್ಲೆಕ್ಸಿಟಿ ಆಯಿತು. ಆ್ಯಂಡ್ ತಾವು ಟೆಸ್ಟ್ ಮಾಡಿದ ಮೇಲೆ ದಯವಿಟ್ಟು ತಮ್ಮ ಆಕ್ಸಿಜನ್ ಲೆವೆಲ್ಸನ್ನು ಟೆಸ್ಟ್ ಮಾಡ್ಕೋಬೇಕು. ಆಕ್ಸಿಮೀಟರ್ ಪ್ರತಿ ಮನೆಯಲ್ಲಿ ಆಗಿದ್ದರೆ ದಯವಿಟ್ಟು ಖರೀದಿ ಮಾಡಿ ಇಟ್ಕೊಳ್ಳಿ. ಸ್ಯಾಚುರೇಷನ್ ಲೆವೆಲ್ ಆಫ್ ಆಕ್ಸಿಜನ್ 90-95ಕ್ಕಿಂತ ಕಮ್ಮಿ ಆಗಬಾರದು. ಸೊ ಇದು ಕೊರೋನಾ ಬಗ್ಗೆ ನಾವು ಶೇರ್ ಮಾಡಲಿಕ್ಕೆ ಇಚ್ಛಿಸ್ತೇವೆ. ಈಗ ದಸರಾ ಕೊರೋನಾ ಹಿನ್ನೆಲೆಯಲ್ಲಿ ನಾವು ದಸರಾ ಮಾಡಬೇಕಾದ್ರೆ ನಮಗೆ ಈ ನಂಬರ್ಸನ್ನು ಇಟ್ಕೊಂಡು ಈಗಿನ ಪಾಸಿಟಿವಿಟಿ ರೇಟ್ ಆಫ್ ಮೈಸೂರು, ಡೆತ್ ರೇಟ್ ಆಫ್ ಮೈಸೂರಿಗೆ ನಮಗೆ ವಿ ಫೆಲ್ಟ್ ದಟ್ ಜಾಸ್ತಿ ನಾವು ಹೆಚ್ಚಿನ ಜನ ಸಂಗ್ರಹಣೆ ಆಗಬಾರದು ಅಂತ ಇತ್ತು.
ಕಳೆದ 2 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಆಗಿರುವಂಥ ಕಮಿಟಿ, ಹೈ ಪವರ್ಡ್ ಕಮಿಟಿನಲ್ಲಿ ಕೆಲವೊಂದು ತೀರ್ಮಾನಗಳಾಯಿತು. ಈಗ ಬದಲಾದ ಪರಿಸ್ಥಿತಿನಲ್ಲಿ ಮೊನ್ನೆ ತಾನೇ ಒಬ್ಬ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ಟೆಕ್ನಿಕಲ್ ಟೀಮ್ ಬಂದಿದ್ದರು. ಅವರು ಎಲ್ಲ ಕಡೆ ಹೋಗಿ ನೋಡಿದರು ಸಾಂಪ್ರದಾಯಿಕವಾಗಿ ಹೇಗೆ ದಸರಾ ನಡೆಯುತ್ತದೆ. ಪ್ರತಿ ದಿನಕ್ಕೆ ನಮ್ಮ ಲೆಕ್ಕ ಪ್ರಕಾರ 1 ಲಕ್ಷ ಅಷ್ಟು ಜನ ಸೇರ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರೋಗ್ರಾಮ್ಸಲ್ಲಿ. ಸುಮಾರು ಪ್ರೋಗ್ರಾಮ್ಸ್ ಇತ್ತು ದಸರಾದಲ್ಲಿ, ಯುವ ದಸರಾ, ಆಹಾರ ದಸರಾ, ಮಕ್ಕಳ ದಸರಾ, ಮಹಿಳೆ ದಸರಾ, ಈ ಥರ ಸುಮಾರು ದಸರಾ ಇದರಲ್ಲಿ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಆ ನಂಬರ್ ವಾಸ್ ಎಟ್ 1 ಲ್ಯಾಕ್. ಈ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಜನಸಂಗ್ರಹಣೆ ಅಷ್ಟು ಮಟ್ಟಕ್ಕೆ ಮಾಡಲಿಕ್ಕೆ ಇಲ್ಲ, ಅದು ತುಂಬ ರಿಸ್ಕಿ ಪ್ರಪೋಸಿಷನ್ ಆಗುತ್ತದೆ. ಸೊ ಆ ಟೆಕ್ನಿಕಲ್ ಕಮಿಟಿನವರು ಎಲ್ಲ ಕಡೆ ಹೋಗಿ ಚಾಮುಂಡಿ ಬೆಟ್ಟದ ಮೇಲೆ ಹೋಗಿದ್ದಾರೆ, ಅರಮನೆ ಮುಂದೆ ಮುಂಭಾಗದಲ್ಲಿ ಹೋಗಿ ಎಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಅಲ್ಲಿ ನೋಡಿದ್ದಾರೆ, ಜಂಬೂ ಸವಾರಿ ಎಲ್ಲಿ ನಡೆಯುತ್ತದೆ ನೋಡಿದ್ದಾರೆ. ಎಲ್ಲ ನೋಡಿ ನಮಗೆ ಒಂದು ರೆಕಮೆಂಡೇಟ್ರಿ ನೇಚರ್ನಲ್ಲಿರುವಂಥ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ಗೆ ಅನುಗುಣವಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಸಂಗಿಲ್ಲ. ಸೊ ಈ ವರ್ಷದ ದಸರಾದಲ್ಲಿ ಸಾರ್ವಜನಿಕರ ಪಾರ್ಟಿಸಿಪೇಷನ್ ಇಲ್ಲ. ಸಾಂಪ್ರದಾಯಿಕವಾಗಿ ಏನು ನಡೆಯುತ್ತದೆ ಎಲ್ಲವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸತಿ ದಸರಾ ಸರಳ, ವರ್ಚುವಲ್ ಆ್ಯಂಡ್ ಸಾಂಪ್ರದಾಯಿಕ. ಸೊ ನಾವು ಏನೇನು ಪ್ರೋಗ್ರಾಮ್ಸ್ ಇದೆಯೋ ಎಲ್ಲವನ್ನು ನಾವು ಟೆಲಿಕಾಸ್ಟ್ ಮಾಡ್ತೀವಿ. ತಾವು ದಯವಿಟ್ಟು ಮನೆಯಲ್ಲೇ ಕುಳಿತು ದಸರಾವನ್ನು, ದಸರಾ ಸಂಭ್ರಮ ಏನಿದೆ ಅದನ್ನು ಆಚರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಯುಮಿನೇಷನ್ ಇಡೀ ಸಿಟಿಯನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ಕ್ಕಿಂತ 50% ಕಮ್ಮಿ ಮಾಡಿ ನಾವು ಮಾಡಿದರೂ ಸುಮಾರು ಜನ ರೋಡ್ ಮೇಲೆ ಇದ್ದಾರೆ. ಟು ಅದೊಂದು ಫೆಸ್ಟಿವ್ ವಾತಾವರಣ ಬಂದಿದೆ, ಒಂದು ಕಳೆ ಥರ ಆಗಿದೆ. ಸೊ ನಾವು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರ್ಬೋದು ಓಪನ್ ಏರಿಯಾಸ್ನಲ್ಲಿ, ಆ ನಿಟ್ಟಿನಲ್ಲಿ ನಾವು ಈ ಕ್ರಮ ತಗೊಂಡಿದ್ವಿ. ಆದರೆ ನಾವು ಚಾಮುಂಡಿ ಬೆಟ್ಟ, ಝೂ, ಪ್ಯಾಲೇಸ್, ಈ 3 ಆ್ಯಂಡ್ ಆಲ್ಸೋ ನಂಜನಗೂಡು ಟೆಂಪಲ್, ಈ 3-4 ಜಾಗವನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಸಹಕಾರ ಕೊಡಬೇಕು. ಇದು 17ನೇ ತಾರೀಕಿಂದ 1ನೇ ತಾರೀಕು ತನಕ ಸಾಕಷ್ಟು ರಜೆಗಳಿದೆ. ಸ್ಕೂಲ್ಸನ್ನು ಕ್ಲೋಸ್ ಮಾಡುವ, ಏನು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಅದನ್ನು ಕ್ಲೋಸ್ ಮಾಡುವ ಉದ್ದೇಶಗಳು ಇದೆ. ಸೊ ಲಾಂಗ್ ಹಾಲಿಡೇಸ್ ಬರ್ತಾ ಇರುವುದರಿಂದ ನಮಗೆ ಜಾಸ್ತಿ ಜನ ಸಂಗ್ರಹಣೆ ಆಗಿದ್ದರೆ ನಮಗೆ ಇನ್ನೂ ಹೆಚ್ಚಿನ ಕೇಸಸ್ ಆ್ಯಂಡ್ ಡೆತ್ ರೇಟ್ ಆಗುವ ಸಂಭವ ಇದೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ಕ್ರಮ ತಗೊಂಡಿದ್ದೀವಿ. ಮತ್ತೊಮ್ಮೆ ಚಾಮುಂಡಿ ಬೆಟ್ಟದಲ್ಲಿ ನಾವು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಮಾಡಿದ್ವಿ, 14th-17th ಆ್ಯಂಡ್ 23rd-26th. ಝೂ ಅನ್ನು 17th-1st ಆ್ಯಂಡ್ ಪ್ಯಾಲೇಸ್ ಆಲ್ಸೋ 17th-1st ವಿ ಆರ್ ಕ್ಲೋಸಿಂಗ್. ಸೊ ದಸರಾ ಏನು ಪ್ರೋಗ್ರಾಮ್ಸ್ ಇರುತ್ತದೆ 17th ಮಾನ್ಯ ಮುಖ್ಯಮಂತ್ರಿ ಅವರಿಂದ ಹಾಗೂ ಚೀಫ್ ಉದ್ಘಾಟಕರಿಂದ ಪ್ಲಸ್ 6 ಕೊರೋನಾ ವಾರಿಯರ್ಸನ್ನು ನಾವು ಸನ್ಮಾನ ಮಾಡ್ತೀವಿ. ಆ ಪ್ರೋಗ್ರಾಮ್ 17ನೇ ತಾರೀಕು ಚಾಮುಂಡಿ ಬೆಟ್ಟದ ಮೇಲೆ ನಡೆಯುತ್ತದೆ. ಅದಾದ ಮೇಲೆ 17ನೇ ಸಂಜೆಯಿಂದ 26ನೇ ತಾರೀಕುವರೆಗೂ ಅರಮನೆ ಮುಂಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರೀ 2 ಗಂಟೆ ಕಾಲ ಮಾತ್ರ ನಡೆಯುತ್ತದೆ. ಅದನ್ನು ನಾವು ವರ್ಚುವಲ್ ಆಗಿ ಲೈವ್ ಸ್ಟ್ರೀಮ್ ಮಾಡ್ತೀವಿ. ಜಂಬೂ ಸವಾರಿ ದಿನವೂ ಬನ್ನಿ ಮಂಟಪ ತನಕ ಹೋಗ್ತಾ ಇಲ್ಲ. ಜಂಬೂ ಸವಾರಿ ಅರಮನೆ ಒಳಾಂಗಣದಲ್ಲಿಯೇ ನಡೀತಾ ಇದೆ. ಅದು ಬರೀ 1/4 ಕಿಲೋಮೀಟರಷ್ಟು ಆಗುತ್ತದೆ. ನಾವು ಸಂಪ್ರದಾಯವನ್ನು ಬಿಟ್ಟಬಾರದು ಅನ್ನೋ ಉದ್ದೇಶದಿಂದ ಏನೇನು ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಬರ್ತಾ ಇದೆಯೋ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಂಜನಗೂಡು ಟೆಂಪಲ್ ಆ್ಯಂಡ್ ಚಾಮುಂಡಿ ಬೆಟ್ಟ ಕ್ಲೋಸ್ ಇದ್ದರೂ ಸಹ ಒಳಗೆ ಏನು ಪೂಜಾ ಕೈಂಕರ್ಯಗಳು ನಡೀಬೇಕು, ಈ ಲಾಕ್ಡೌನ್ ಟೈಮ್ನಲ್ಲಿನೂ ಎಲ್ಲ ಟೆಂಪಲ್ಸ್ ಕ್ಲೋಸ್ ಮಾಡಿದರೂ ಒಳಗೆ ಪೂಜಾ ಏನು ನಡೀತದೋ ಎಲ್ಲ ನಡೀತದೆ. ಸೊ ಆ ಸಂಪ್ರದಾಯವನ್ನು ಯಾವುದೂ ನಾವು ತಡೆ ಇಡ್ತಾ ಇಲ್ಲ. ಬಟ್ ಸಾರ್ವಜನಿಕರು ಜಾಸ್ತಿ ಜನಸಂಖ್ಯೆಯಲ್ಲಿ ಸೇರಬಾರದು, ಆ ಒಂದೇ ಉದ್ದೇಶದಿಂದ ನಾವು ಈ ಕ್ರಮಗಳನ್ನು ದಸರಾ ಹಿನ್ನೆಲೆಯಲ್ಲಿ ನಾವು ತಗೊಂಡಿದ್ದೀವಿ.